ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನನ್ನ ಸಿಸಿ ಟಿಪ್ಸ್ ಕನ್ನಡ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದ ಅಡಿಯಲ್ಲಿ 7ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಸಸ್ಯಗಳಲ್ಲಿ ಪೋಷಣೆ ಎನ್ನುವ ಘಟಕದ ಪರಿಕಲ್ಪನೆಗಳಿಗೆ ಮಾರ್ಗದರ್ಶಿತ ಸ್ವಕಲಿಕಾ ಚಟುವಟಿಕೆಗಳನ್ನು ಹೇಗೆ ರೂಪಿಸಬೇಕು ಎನ್ನುವುದರ ಬಗ್ಗೆ ನೋಡೋಣ ಸ್ನೇಹಿತರೆ ಏಳನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಸಸ್ಯಗಳಲ್ಲಿ ಪೋಷಣೆ ಎನ್ನುವ ಘಟಕದಲ್ಲಿ ಒಂದನೇ ಪರಿಕಲ್ಪನೆ ಸಸ್ಯಗಳಲ್ಲಿ ಪೋಷಣ ವಿಧಾನಗಳು ಈ ಸಸ್ಯಗಳಲ್ಲಿ ಪೋಷಣ ವಿಧಾನಗಳು ಎನ್ನುವ ಪರಿಕಲ್ಪನೆಗೆ ನಾವು ಮಾರ್ಗದರ್ಶಿತ ಸ್ವಕಲಿಕಾ ಚಟುವಟಿಕೆಯನ್ನು ಇಲ್ಲಿ ನಾನು ರೂಪಿಸಿದ್ದೇನೆ ಪೋಷಣೆ ಸ್ವಪೋಷಕ ಮತ್ತು ಪರಪೋಷಕಗಳ ಬಗ್ಗೆ ವಿಷಯ ಸಂಪದೀಕರಿಸಿ ಮುಖ್ಯಾಂಶಗಳನ್ನು ಬರೆಯಿರಿ ನೋಡಿ ಸ್ನೇಹಿತರೆ ಇಲ್ಲಿ ಸಸ್ಯಗಳಲ್ಲಿ ಪೋಷಣ ವಿಧಾನಗಳು ಎನ್ನುವ ಪರಿಕಲ್ಪನೆಗೆ ನಾವಿಲ್ಲಿ ಪೋಷಣೆ ಸ್ವಪೋಷಕ ಮತ್ತು ಪರಪೋಷಕ ಇವುಗಳ ಬಗ್ಗೆ ವಿಷಯ ಸಂಪದೀಕರಿಸಿ ಮುಖ್ಯಾಂಶಗಳನ್ನು ಬರೆಯಿರಿ ಅಂದರೆ ನಾವು ಮಗುವಿಗೆ ಒಂದು ಮಾರ್ಗದರ್ಶಿತ ಸ್ವಕಲಿಕಾ ಚಟುವಟಿಕೆಯನ್ನು ನೀಡಿದಾಗ ಆ ಮಗು ಪಠ್ಯದಲ್ಲಿರುವ ವಿಷಯಗಳನ್ನು ಮತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯ ಪೋಷಕರಿಂದ ಅಥವಾ ವಿದ್ಯಾವಂತ ಪೋಷಕರಿಂದ ಅಥವಾ ಮಾರ್ಗದರ್ಶಿ ಶಿಕ್ಷಕರ ಮಾರ್ಗದರ್ಶನಗಳು ಸಲಹೆಗಳು ಸೂಚನೆಗಳನ್ನು ಅನುಸರಿಸಿ ಆ ಮಗು ಈ ಚಟುವಟಿಕೆಯನ್ನು ನಿರ್ವಹಿಸುತ್ತೆ ಇಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಆ ಮಗುವಿಗೆ ಆ ಮಾರ್ಗದರ್ಶಿತ ಸ್ವಕಲಿಕ ಚಟುವಟಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಮುಖಾಮುಖಿ ಭೇಟಿಯ ಸಂದರ್ಭದಲ್ಲಿ ಸರಳವಾದ ಚಿತ್ರಪಟಗಳನ್ನು ಬಳಸಬಹುದು ನೋಡಿ ಇಲ್ಲಿ ಪಾಠೋಪಕರಣಗಳು ಈ ಪರಿಕಲ್ಪನೆಗೆ ಚಿತ್ರಪಟ ಅಂತೇಳಿ ನಾವು ಇಲ್ಲಿ ತೋರಿಸಿದ್ದೀವಿ ಇಲ್ಲಿ ಇಲ್ಲಿ ಪೋಷಣೆಗೆ ಸಂಬಂಧಪಟ್ಟಂತಹ ಚಿತ್ರಪಟಗಳಾಗ್ಬೋದು ಅಥವಾ ಸ್ವಪೋಷಕ ಮತ್ತು ಪರಪೋಷಕ ಎನ್ನುವ ವಿಷಯಗಳಿಗೆ ಸಂಬಂಧಿಸಿದ ಚಿತ್ರಪಟಗಳನ್ನು ಇಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಬಳಸಿದರೆ ಆ ಮಾರ್ಗದರ್ಶಿ ಶಿಕ್ಷಕರು ನೀಡುವಂತಹ ಸಲಹೆಗಳು ಸೂಚನೆಗಳು ಮಾರ್ಗದರ್ಶನಗಳು ಆ ಮಗುವಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಆ ಮಗು ಆ ಚಟುವಟಿಕೆಯನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ ಈಗ ನಾವು ಎರಡನೇ ಪರಿಕಲ್ಪನೆಗೆ ಹೋದರೆ ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಆನಂತರ ಮೂರನೇ ಪರಿಕಲ್ಪನೆ ಸಸ್ಯಗಳಲ್ಲಿ ಇತರ ಪೋಷಣ ವಿಧಾನಗಳು ಸ್ನೇಹಿತರೆ ಈ ಎರಡೂ ಪರಿಕಲ್ಪನೆಗಳನ್ನು ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ ಅಂದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ಈ ಎರಡೂ ಪರಿಕಲ್ಪನೆಗಳನ್ನು ಕೈಬಿಡಲಾಗಿದೆ ನಾವೀಗ ಮುಂದಿನ ಪರಿಕಲ್ಪನೆಗೆ ಹೋಗೋದಾದರೆ ಕೊಳೆತಿನಿಗಳು ಈ ಒಂದು ಪರಿಕಲ್ಪನೆಗೆ ನಾವಿಲ್ಲಿ ಮಾರ್ಗದರ್ಶಿತ ಸ್ವಕಲಿಕ ಚಟುವಟಿಕೆ ಮಳೆಗಾಲದಲ್ಲಿ ಅಣಬೆ ಬೂಸ್ಟು ಬಂದಿರುವ ಆಹಾರ ಪದಾರ್ಥಗಳನ್ನು ಗಮನಿಸಿದ್ದರೆ ಅದಕ್ಕೆ ಕಾರಣಗಳನ್ನು ಬರೆಯಿರಿ ನೋಡಿ ಮಿತ್ರರೇ ಇಲ್ಲಿ ನಾನು ಗಮನಿಸಿದ್ದರೆ ಬರೀರಿ ಅಂತ ಹೇಳಿದ್ದೀನಿ ಅಥವಾ ಅವುಗಳ ಬಗ್ಗೆ ಅಂದರೆ ಮಳೆಗಾಲದಲ್ಲಿ ಅಣಬೆಗಳು ಮತ್ತು ಬೂಸ್ಟು ಬಂದಿರುವ ಆಹಾರ ಪದಾರ್ಥಗಳನ್ನು ಮನೆಯಲ್ಲಿ ಸಾಮಾನ್ಯವಾಗಿ ನೋಡಿರ್ತಾರೆ ಅಥವಾ ಕೇಳಿರ್ತಾರೆ ಅಥವಾ ಪಠ್ಯದಲ್ಲಿ ಇರ್ತಕ್ಕಂಥ ವಿಷಯಾಂಶಗಳನ್ನು ಓದಿ ಗ್ರಹಿಸಿ ಅರ್ಥೈಸಿಕೊಂಡು ಪೋಷಕರ ನೆರವನ್ನು ಪಡೆದು ಮಾರ್ಗದರ್ಶಿ ಶಿಕ್ಷಕರ ಮಾರ್ಗದರ್ಶನಗಳ ಅನುಸಾರವಾಗಿ ಈ ಮಗು ಇಲ್ಲಿ ಚಟುವಟಿಕೆಯನ್ನು ನಿರ್ವಹಿಸುತ್ತದೆ ಇಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಅಣಬೆ ಅಂತ ಹೇಳಿದ್ದೀನಿ ನಾನಿಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಆ ಮಳೆಗಾಲದಲ್ಲಿ ಈ ಅಣಬೆಗಳು ಬೇರೆ ಬೇರೆ ಕಡೆ ಹೊಲ ಗದ್ದೆ ತೋಟಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಒಂದು ಮರದ ದಿಮ್ಮಿ ಅದು ಮಳೆಯಲ್ಲಿ ಚೆನ್ನಾಗಿ ನೆನೆದು ಅಲ್ಲಿ ಸಹ ಕೆಲವು ಅಣಬೆಗಳು ಸಣ್ಣ ಪುಟ್ಟ ಅಣಬೆಗಳು ಎಲ್ಲ ಬಂದಿರುತ್ತೆ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಮಕ್ಕಳು ನೋಡಿರ್ತಾರೆ ಅಥವಾ ಮನೆಯಲ್ಲಿ ಪೋಷಕರು ಮಾತನಾಡಿಕೊಳ್ಳುತ್ತಿರುವಾಗ ಕೇಳಿಸ್ಕೊಂಡಿರ್ತವೆ ಮಕ್ಕಳು ಅಥವಾ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೆಲವು ವಿಷಯಾಂಶಗಳನ್ನು ಮಗು ಓದಿ ಅರ್ಥೈಸಿಕೊಂಡಿರುತ್ತೆ ಆ ನಿಟ್ಟಿನಲ್ಲಿ ಆ ಪೋಷಕರ ಸಹಾಯವನ್ನು ಪಡೆಯುತ್ತೆ ಮಗು ಹೀಗೆ ಜೊತೆಗೆ ಮಾರ್ಗದರ್ಶಿ ಶಿಕ್ಷಕರ ಮಾರ್ಗದರ್ಶನಗಳನ್ನು ಸಹ ಅನುಸರಿಸಿಕೊಂಡು ಈ ಚಟುವಟಿಕೆಯನ್ನು ನಿರ್ವಹಿಸುತ್ತದೆ ಇಲ್ಲಿ ಪಾಠೋಪಕರಣವನ್ನು ಶಿಲೀಂದ್ರ ಕೊಳೆತಿನಿ ಚಾರ್ಟು ಇಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಈ ಮಾರ್ಗದರ್ಶಿತ ಸ್ವಕಲಿಕ ಚಟುವಟಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಶಿಲೀಂದ್ರ ಮತ್ತು ಕೊಳೆತಿನಿಗಳ ಚಾರ್ಟ್ಗಳನ್ನು ಬಳಸಿ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಕೊಳೆತಿನಿಗಳ ಬಗ್ಗೆ ಶಿಲೀಂದ್ರಗಳ ಬಗ್ಗೆ ನಾವು ಅಲ್ಲಿ
ತಿಳಿಸ್ಕೊಡ್ಬೇಕಾಗತ್ತೆ ಮಗುಗೆ. ಆನಂತರ ಯಾವ ರೀತಿ ನೀವು ಆ ಚಟುವಟಿಕೆಯನ್ನು ನಿರ್ವಹಿಸಬೇಕು ಎನ್ನುವುದ್ರ ಬಗ್ಗೆ ಮಾರ್ಗದರ್ಶನವನ್ನು, ಸೂಕ್ತವಾದ ಸಲಹೆಗಳನ್ನು ಮಾರ್ಗದರ್ಶಿ ಶಿಕ್ಷಕರು ನೀಡಬೇಕಾಗತ್ತೆ. ಸ್ನೇಹಿತರೆ, ನಾವು ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಒದಗುತ್ತವೆ ಅಂತ ಹೇಳಿಬಿಟ್ಟು ಇಲ್ಲಿ ಈ ಇದಕ್ಕೆ ಮಾರ್ಗದರ್ಶಿತ ಸ್ವಕಾಲಿಕ ಚಟುವಟಿಕೆ, ನಾವು ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಲು ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳನ್ನು ಸಂಗ್ರಹಿಸಿ ಬರೆಯಿರಿ. ನೋಡಿ ಮಿತ್ರರೇ, ಇಲ್ಲಿ ಸಸ್ಯಗಳು ಬೆಳವಣಿಗೆ ಆಗುತ್ತವೆ. ಕೆಲವು ಸಸ್ಯಗಳು ಬೆಳವಣಿಗೆ ಆಗುವಂಥ ಸಂದರ್ಭದಲ್ಲಿ ಬೆಳವಣಿಗೆ ಕುಂಠಿತ ಆಗುತ್ತದೆ, ಕಾರಣಗಳೇನು ಅದಕ್ಕೆ ಪರಿಹಾರಗಳೇನು ಎನ್ನುವ ಬಗ್ಗೆ ಮಕ್ಕಳು ವಿಷಯವನ್ನು ಸಂಪಾದಿಸಿಕರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಸಂಕ್ಷಿಪ್ತವಾಗಿ ಆ ಪರಿಕಲ್ಪನೆ ಬಗ್ಗೆ, ಆ ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯದ ಬೇರುಗಳು ಮಣ್ಣಿನಲ್ಲಿರುವ ಪೋಷಕಗಳನ್ನು ಹೀರಿಕೊಂಡು ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ, ಯಾವ ಪೋಷಕಗಳು ಹೀರಿಕೊಳ್ಳುತ್ತೆ, ಆ ಗಿಡಗಳು ಅಥವಾ ಮರಗಳು ಸಸ್ಯಗಳು ಇವು ಬೆಳವಣಿಗೆ ಕುಂಠಿತ ಆಗಲು ಆ ಪೋಷಕಗಳು ಕೊರತೆ ಕಾರಣ ಆಗಿರ್ಬೋದು ಎನ್ನುವ ವಿಚಾರಗಳು, ಅವುಗಳನ್ನು ನಾವು ಪೂರೈಸಬೇಕಾಗುತ್ತೆ. ಆ ಪೋಷಕಗಳನ್ನು ಆ ಸಸ್ಯಗಳಿಗೆ ನೀಡಿದರೆ ಅದು ಒಂದು ಪರಿಹಾರ ಆಗುತ್ತದೆ ಅಥವಾ ಬೆಳವಣಿಗೆ ಕುಂಠಿತ ಆಗುವುದಿಲ್ಲ ಎನ್ನುವ ವಿಚಾರಗಳ ಬಗ್ಗೆ ಮಾರ್ಗದರ್ಶಿ ಶಿಕ್ಷಕರು ಸೂಕ್ತವಾದ ಮಾರ್ಗದರ್ಶನಗಳನ್ನು ನೀಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಪಾಠೋಪಕರಣವನ್ನು ಬಳಸಬಹುದು, ರಸಗೊಬ್ಬರ, ಗೊಬ್ಬರಗಳ ಚಿತ್ರಪಟ. ನೋಡಿ ಮಿತ್ರರೇ, ಮಾರ್ಗದರ್ಶಿ ಶಿಕ್ಷಕರು ಈ ಚಟುವಟಿಕೆಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವಂತಹ ಸಂದರ್ಭದಲ್ಲಿ ಕೊಡಬೇಕಾದ ಮಾರ್ಗದರ್ಶನದ ಜೊತೆಗೆ ನಾವಿಲ್ಲಿ ಈ ಪಾಠೋಪಕರಣಗಳನ್ನು ಬಳಸಿದರೆ ಈ ರಸಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರಗಳಿರ್ಬೋದು, ಈ ಥರ ಆ ಗೊಬ್ಬರಗಳಲ್ಲಿ ಸಾಕಷ್ಟು ಪೋಷಕಗಳಿರುತ್ತೆ, ಸಸ್ಯಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತದೆ ಎನ್ನುವ ವಿಷಯಗಳ ಬಗ್ಗೆ ಮಾರ್ಗದರ್ಶಿ ಶಿಕ್ಷಕರು ಆ ಚಟುವಟಿಕೆಗಳನ್ನು ನೀಡುವಂತಹ ಸಂದರ್ಭದಲ್ಲಿ, ಆ ಮುಖಾಮುಖಿ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಪರಿಣಾಮಕಾರಿಯಾಗಿ ಕೆಲವು ಮಾರ್ಗದರ್ಶನಗಳನ್ನು ನೀಡಬೇಕಾಗುತ್ತೆ. ಮಿತ್ರರೇ, ಈಗ ಸಸ್ಯಗಳಲ್ಲಿ ಪೋಷಣೆ ಘಟಕದಲ್ಲಿರ್ತಕ್ಕಂಥ ಕೆಲವು ಪರಿಕಲ್ಪನೆಗಳ ಬಗ್ಗೆ ಮತ್ತು ಅವುಗಳಿಗೆ ನಾವು ಯಾವ ರೀತಿ ಮಾರ್ಗದರ್ಶಿ ಸ್ವಕಾಲಿಕ ಚಟುವಟಿಕೆಗಳನ್ನು ನೀಡಬಹುದು ಎನ್ನುವುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸಿದ್ದಾಯಿತು. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ವಿಷಯದ, ಬೇರೆ ಘಟಕದ ಮಾರ್ಗದರ್ಶಿ ಸ್ವಕಾಲಿಕ ಚಟುವಟಿಕೆಗಳನ್ನು ಹೇಗೆ ರೂಪಿಸಬೇಕು ಎಂಬುದನ್ನು ನೋಡೋಣ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.